परब्रह्म दीपज्योति जनार्दन दीपो हरतो मे पापम दीपज्योतिर् नमोस्तुते एल्लरिगू दीपावली हब्बद हार्दिक शुभाशयगळु हागू मुद्दु मक्कळिगे मक्कळ दिनाचरणेय शुभाशयगळु अंतू इंतू नन्न मोदलने वीडियो अपलोड आयितु ತುಂಬಾ ಹೆದರಿಕೆ ಆಗ್ತಾ ಇತ್ತು ಏನಾಗುತ್ತೋ ಏನು ಅಂತ ನನಗೆ ಯೂಟ್ಯೂಬ್ ಚಾನಲ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ನನ್ನ ತಮ್ಮನ ಹತ್ರ ಕೇಳಿ ನಾನು ವೀಡಿಯೋ ಕ್ರಿಯೇಟ್ ಮಾಡಿ ಹಾಕಿತ್ತು ಥ್ಯಾಂಕ್ ಯು ಸುಶಾಂತ್ ನನ್ನ ಚಿಕ್ಕಪ್ಪನ ಮಗ ಸುಶಾಂತ್ ಅಂತ ಅವನೇ ಹೆಲ್ಪ್ ಮಾಡಿದ್ದು ನನಗೆಲ್ಲ ನಿಮಗೆಲ್ಲ ಹೇಗೆ ಅನಿಸ್ತು ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಸರಿ ಮಾಡ್ಕೊತೀನಿ ಹಾಗೆ ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ಲಕ್ಷ್ಮೀ ಬೃಂದಾವನ ನನ್ನ ಚಾನಲ್ ಹೆಸರು ಅಂತ ನಾನು ಲಕ್ಷ್ಮಿ ಅಂತ ಹೇಳಿದ್ದು ನನ್ನ ಬರ್ತ್ ನೇಮ್ ಬೃಂದಾವನ ಯಾಕೆ ಅಂದರೆ ನಾನು ವೀಡಿಯೋದಲ್ಲಿ ನೋಡಿರ್ಬೋದು ಬೃಂದಾವನದಲ್ಲಿ ಕೃಷ್ಣ ಯಾವಾಗಲೂ ಇರ್ತಾನೆ ಸೊ ನಿಮ್ಮ ಹಾರ್ಟ್ನ ಬೃಂದಾವನ ಮಾಡ್ಕೊಳ್ಳಿ ಶ್ರೀಕೃಷ್ಣ ಯಾವಾಗಲೂ ನಿಮ್ಮ ಹಾರ್ಟಲ್ಲೇ ಇರ್ತಾನೆ ಅಂತ ಸೊ ಹಾಗಾಗಿ ನಾನು ಲಕ್ಷ್ಮೀ ಬೃಂದಾವನ ಅಂತ ಇಟ್ಟಿದ್ದೀನಿ ನನಗೆ ಹೆಸರು ತುಂಬ ಇಷ್ಟ ನನಗೆ ಶ್ರೀಕೃಷ್ಣ ಅಂದರೆ ತುಂಬ ಇಷ್ಟ ನಾನು 3 ಸಲ ಉಡುಪಿಗೆ ಹೋಗಿದ್ದೀನಿ ಅದರಲ್ಲಿ ಮೊದಲನೇ ಸಲ ಉಡುಪಿಗೆ ಹೋಗಿದಾಗ ನನಗೆ ತುಂಬ ಖುಷಿಯಾಗಿತ್ತು ಮನಸ್ಸಿಗೆ ತುಂಬ ಹಿತ ಅನಿಸಿತ್ತು ಮೊದಲನೇ ಸಲ ಹೋದಾಗ ಶ್ರೀಕೃಷ್ಣ ನೋಡೋಕ್ಕಾಗಲಿಲ್ಲ ಅಲ್ಲಿ ಕನಕನ ಕಿಂಡಿಯಿಂದ ನೋಡಿದ್ದು ಅಲ್ಲಿಂದ ಒಂದು ವಿಗ್ರಹನೂ ತಂದಿದ್ದೀನಿ ದೇವ್ರ ಮನೇಲಿದೆ ಅದಕ್ಕೆ ನವಿಲ್ಗರಿ ಎಲ್ಲ ಇಟ್ಟು ಕೃಷ್ಣನ ಸ್ವಲ್ಪ ಮುದ್ದಾಗಿ ಕಾಣೋ ಹಾಗೆ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ಶ್ರೀಕೃಷ್ಣನ ಕೆಲವೊಂದು ಮಾತುಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದರೆ ನಿಜವಾಗ್ಲೂ ನಾವು ಖುಷಿಯಾಗಿ ಸಲ ಉಡುಪಿಗೆ ಹೋಗಿ ಶ್ರೀಕೃಷ್ಣನ ನೋಡಿ ನಿಮ್ಮ ಮನಸ್ಸನ್ನು ಖುಷಿಯಾಗಿಡಿ ಭಗವದ್ಗೀತೆ ಸಿಗುತ್ತೆ ಅಲ್ಲಿ ತಗೊಂಡು ಬಂದು ಟೈಮ್ ಸಿಕ್ತಾಗೋದಿ ನಿಮ್ಮ ಜೀವನಕ್ಕೆ ಬೇಕಾದ ಕೆಲವೊಂದು ಅಂಶಗಳಲ್ಲಿ ಸಿಗುತ್ತೆ ಅಳವಡಿಸ್ಕೊಳ್ಳಿದ್ದಾರೆ ಆಗ ಬಾಳೆಹಣ್ಣಿನ ಇಡ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಓಕೆ ಅದು ತೋಟದಲ್ಲಿ ಒಂದು ದೊಡ್ಡ ಬಾಳೆಗೊನೆ ಇತ್ತು ಅದನ್ನ ಅಷ್ಟು ತಿಂದು ಮುಗಿಸೋಕ್ಕಂತೂ ಆಗಲ್ಲ ಸೊ ಬಾಳೆಹಣ್ಣಿನ ಇಡ್ಲಿ ಅಥವಾ ದೋಸೆ ಏನಾದರೂ ಮಾಡ್ತಿರ್ತೀನಿ ನಾನು ಅಥವಾ ಐಸ್ ಕ್ರೀಮ್ ಮಕ್ಕಳಿಗೆ ಐಸ್ ಕ್ರೀಮ್ ಇಷ್ಟ ಆಗುತ್ತೆ ಸೊ ಸಿಂಪಲಾಗೆ ಮಾಡೋದು ಸಿಂಪಲ್ ರೆಸಿಪಿ ನೀವು ನೋಡ್ಕೊಂಬನ್ನಿ ಕಾಯಿ ತುರಿ 3 ಕಪ್ಪು ಅವಲಕ್ಕಿ 1 ಕಪ್ಪು ಬೆಲ್ಲ ಬಾಳೆಹಣ್ಣು ಬಾಳೆಹಣ್ಣು ಎಷ್ಟು ಬೇಕಾದರೂ ಹಾಕ್ಬೋದು ನೆನೆಸಿರೋ ಅಕ್ಕಿ 3 ಕಪ್ನಷ್ಟು ಇದೆಲ್ಲನ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಕೊನೆಗೆ ಆ ಮಿಶ್ರಣಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಗೆ ಹಾಕಿ ಸ್ವಲ್ಪ ಗಟ್ಟಿಯಾದರೆ ಸಾಕು ತುಂಬ ತೆಳುವೂ ಬೇಡ ತುಂಬ ಗಟ್ಟಿನೂ ಬೇಡ ಇಷ್ಟಾದರೆ ಸಾಕಾಗುತ್ತೆ ನೋಡಿ ಆಮೇಲೆ ಇಡ್ಲಿ ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೊಂಡು ಅದು ಬಿಸಿ ಆದಮೇಲೆ ಇಡ್ಲಿ ಪ್ಲೇಟ್ ಇಟ್ಟು ಅದಕ್ಕೆ ತುಪ್ಪ ಅಥವಾ ಆಯಿಲ್ ಹಾಕಿ ಆಮೇಲೆ ಆ ಮಿಶ್ರಣನ ಅದಕ್ಕೆ ಹುಯ್ತಾ ಹೋಗಿ ಇದಕ್ಕೆ ಬೇಕಾದರೆ ನೀವು ಡ್ರೈ ಫ್ರೂಟ್ಸ್ ಹಾಕ್ಬೋದು ಮಕ್ಕಳಿಗೆ ಇಷ್ಟ ಆಗುತ್ತೆ ಗೋಡಂಬಿ ಬಾದಾಮಿ ಎಲ್ಲ ಇಷ್ಟ ಆಗುತ್ತೆ ಹಾಕ್ಬೋದು ಆಮೇಲೆ ಸ್ವೀಟ್ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಸಾಕು ಮಕ್ಕಳಿಗೆ ಇಷ್ಟ ಆಗುತ್ತೆ ಮತ್ತು ಏಲಕ್ಕಿ ಹಾಕ್ಕೊಳ್ಳಿ ಪರಿಮಳಕ್ಕೆ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಮಕ್ಕಳಿಗೆ ಇದು ತುಂಬ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಮಕ್ಕಳಿಗೆ ತುಂಬ ಇಷ್ಟ ನನಗೂ ಇಷ್ಟ ಮತ್ತು ಇಡ್ಲಿ ಕುಕ್ಕರಲ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಇಡ್ಲಿ ಇದು ನಾನು ಹೊಸದಾಗಿ ತಗೊಂಡಿದ್ದೆ ಇಡ್ಲಿ ಕುಕ್ಕರು ತುಂಬ ಚೆನ್ನಾಗಿದೆ ಕುಯ್ದಾದಮೇಲೆ ಮುಚ್ಚಳ ಮುಚ್ಚಿ 20 ಮಿನಿಟ್ಸ್ ಬಿಡಿ 20 ಮಿನಿಟ್ಸ್ ಆದಮೇಲೆ ಈ ಥರ ಇರುತ್ತೆ ನೋಡಿ 15 ಮಿನಿಟ್ಸು ಸಾಕಾಗುತ್ತೆ ಆಮೇಲೆ ಇದು ಆರಿದ ಮೇಲೆ ತೆಗೆದ್ರೆ ಆಯಿತು ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ ಅಲ್ಲಿಗೆ ತಿನ್ನೋಕ್ಕೆ ತುಂಬ ಖುಷಿಯಾಗುತ್ತೆ ನೀವು ಟ್ರೈ ಮಾಡಿ ನೋಡಿ ಓಕೆನಾ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಬಾಳೆಹಣ್ಣಿನ ಇಡ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು